ನಮಸ್ಕಾರ ಕನ್ನಡಿಗರೇ, ಈಗ ಇವತ್ತು ನಾವು ಹೋಗ್ತಾ ಇರುವಂತಹ ಮನೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಚಾಮಯ್ಯ ಮೇಷ್ಟ್ರು ಅಶ್ವಥ್ ಸರ್ ಅವರ ಮನೆ. ಹೌದು, ಸದ್ಯ ರಾಮಾಚಾರಿ ಧಾರಾವಾಹಿಯಲ್ಲಿ ಅಭಿನಯಿಸ್ತಿರುವಂತಹ ಶಂಕರ್ ಅಶ್ವಥ್ ಸರ್ ಅವರು ಇರುವಂತಹ ಮನೆ. ಬನ್ನಿ, ಮನೆ ಹೇಗಿದೆ, ಮನೇಲಿ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲವನ್ನು ನೋಡ್ಕೊಂಬರೋಣ. ಈ ಮನೆ ಇರೋದು ಮೈಸೂರಿನಲ್ಲಿ. ಶಂಕರ್ ಅಶ್ವಥ್ ಸರ್ ಅವರು ಇರೋದು ಕೂಡ ಮೈಸೂರಿನಲ್ಲೇ. ಚಿತ್ರೀಕರಣ ಏನಾದರೂ ಇದ್ದರೆ ಬೆಂಗಳೂರಿಗೂ ಮೈಸೂರಿಗೂ ಓಡಾಡ್ತಾರೆ. ಮೈಸೂರಿನ ಸರಸ್ವತಿಪುರಂನಲ್ಲಿದೆ ಮನೆ. ಮೇಲೆ ದೊಡ್ಡದಾಗ ಅಶ್ವಥ್ ಅಂತ ಹೆಸರಿದೆ ನೋಡಿ. ಇದು ಎಂಟ್ರೆನ್ಸ್, ಮನೆ ಎಂಟ್ರೆನ್ಸು. ಕಡೆ ಸೈಕಲ್ಗಳು, ಅವ್ರು ಕ್ಯಾಟರಿಂಗ್ ಮಾಡ್ತಾರೆ ಅವರ ಪತ್ನಿ, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಇಲ್ಲಿ ಮೇಲ್ಗಡೆ ಅಶ್ವಥ್ ಸರ್ ಅವರ ಪತ್ನಿ ಪಿ ಜಿ ಕೂಡ ನಡೆಸ್ತಾರೆ. ಇಲ್ಲಿ ಲೆಫ್ಟಲ್ಲಿರೋ ರೂಮು ಅಶ್ವಥ್ ಸರ್ ಅವರ ಪತ್ನಿ ಇರುವಂತಹ ರೂಮು, ಅಂದರೆ ಶಂಕರ್ ಅಶ್ವಥ್ ಸರ್ ಅವರ ತಾಯಿ ಇರುವಂತಹ ರೂಮು. ಇದು ಅಶ್ವಥ್ ಸರ್ ಅವರ ಮನೆ. ಮನೆ ತುಂಬ ಎಲ್ಲ ಅಶ್ವಥ್ ಸರ್ ಅವರ ಫೋಟೋಗಳಿದೆ. ಇವರು ಶಂಕರ್ ಅಶ್ವಥ್ ಸರ್ ಅವರ ವೈಫು ನೋಡಿ. ಮನೆ ಸಂಪೂರ್ಣವಾಗಿ ಅಶ್ವಥ್ಮಯ ಅಂತ ಹೇಳ್ಬೋದು. ಅಶ್ವಥ್ ಸರ್ ಅಭಿನಯಿಸಿರುವಂತಹ ಹಲವಾರು ಸಿನಿಮಾಗಳ ಸಾಕಷ್ಟು ಫೋಟೋಗಳಿದೆ. ಅವರು ಮಾತಾಡಬೇಕಾದ್ರೆ ಹೇಳಿದ್ರು, ಈಗಿನ ಥರ ಆಗೆಲ್ಲ ಫೋನು ಮತ್ತು ಕ್ಯಾಮ್ರಾ ಎಲ್ಲ ಇರಲಿಲ್ಲ, ಇದ್ದಿದ್ದರೆ ಇನ್ನೂ ಸಾಕಷ್ಟು ಫೋಟೋಗಳು ಇರ್ತಾ ಇತ್ತು. ಎಲ್ಲೋ ಅಪರೂಪವಾಗಿ ತೆಗೆದಿರುವಂತಹ ಫೋಟೋಗಳು ಇವೆಲ್ಲ ಅಂತ ಹೇಳಿದರು. ಎಲ್ಲ ಕಡೆ ಅಶ್ವಥ್ ಸರ್ ಅವರ ಪೇಂಟಿಂಗ್ಗಳು, ಪೆನ್ಸಿಲ್ ಸ್ಕೆಚ್ಗಳು, ಮತ್ತು ಶಂಕರ್ ಅಶ್ವಥ್ ಸರ್ ಅವರ ಫೋಟೋ, ದೇವ್ರ ಫೋಟೋಗಳು ಇವೇ ಎಲ್ಲ ತುಂಬಿದೆ. ಇನ್ನು ಮುಂಚೆನೇ ಹೇಳ್ದಂಗೆ, ಶಂಕರ್ ಅಶ್ವಥ್ ಸರ್ ಅವರ ವೈಫು ಅಂದರೆ ಅಶ್ವಥ್ ಸರ್ ಅವರ ಸೊಸೆ ಪಿ ಜಿ ಕೂಡ ನಡೆಸ್ತಾರೆ. ಇದೇ ಮನೆಯ ಮೇಲ್ಗಡೆ ಭಾಗದಲ್ಲಿ ಪಿ ಜಿ ನಡೆಸ್ತಾರೆ, ಮತ್ತು ಕ್ಯಾಟರಿಂಗ್ ಕೂಡ ಮಾಡ್ತಾರೆ. ಇನ್ನು ಶಂಕರ್ ಅಶ್ವಥ್ ಸರ್ ಅವರು ಧಾರಾವಾಹಿಗಳಲ್ಲಿ ಅಂದರೆ ರಾಮಾಚಾರಿ ಧಾರಾವಾಹಿಗಳಲ್ಲಿ ಧಾರಾವಾಹಿಯಲ್ಲಿ ಅಭಿನಯಿಸ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಅದ್ರ ಜೊತೆಗೆ ಈಗ ಟಿ ಎನ್ ಸೀತಾರಾಮ್ ಸರ್ ಅವರ ಮತ್ತೆ ಮಾಯಾಮೃಗ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಎಲ್ಲ ಕಡೆಗೆ ಹೋಗಬೇಕಾದ್ರೂ ಇದೇ ಮೈಸೂರಿನ ಮನೆಯಿಂದನೇ ಬೆಳಗ್ಗೆ ಹೋಗ್ತಾರೆ, ಚಿತ್ರೀಕರಣ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬರ್ತಾರೆ. ಇಲ್ಲಾಂದರೆ ಚಿತ್ರೀಕರಣ ಇದೆ, ಎರಡು ದಿನ ಇದ್ದರೆ ಮುಗಿಸ್ಕೊಂಡು ವಾಪಸ್ ಮತ್ತೆ ಮೈಸೂರಿಗೆ ಬರ್ತಾರೆ. ಇದ್ರ ಜೊತೆಗೆ ಬಿಡುವಿನ ಸಮಯದಲ್ಲಿ ಸುಮ್ಮನೆ ಕೂರೋದಿಲ್ಲಂತೆ, ಊಬರ್ ಚಾಲನೆ ಕೂಡ ಮಾಡ್ತಾರೆ. ಇದು 2 ವರ್ಷದಿಂದ ಸಾಕಷ್ಟು ಸುದ್ದಿಯಾಗಿತ್ತು ದೊಡ್ಡ ಮಟ್ಟದಲ್ಲಿ. ಅದು ನಿಜ, ನಾನು ಹೋಗಿದ್ದ ದಿನ ಹಿಂದಿನ ದಿನ ಕೂಡ ಊಬರ್ ಓಡಿಸಿ ಬಂದಿದ್ದರು, ಅನುಭವಗಳೆಲ್ಲ ಹಂಚ್ಕೊಂಡಿದ್ದಾರೆ. ಅದೆಲ್ಲವನ್ನು ಇದೇ ವಾಹಿನಿಯಲ್ಲಿ ಸೀರೀಸಲ್ಲಿ ಬರುತ್ತೆ. ಸಾಕಷ್ಟು ವಿಚಾರಗಳು. ಒಂದು ಆಶ್ಚರ್ಯ ಅಂದರೆ, ಶಂಕರ್ ಅಶ್ವಥ್ ಸರ್ ಅವರು ಒಂದು ಸಮಯದಲ್ಲಿ ಜೀವ ಕಳ್ಕೊಳ್ಳೋಕೆ ಹೋಗಿದ್ರಂತೆ. ನನಗೆ ಕೇಳಿ ನಿಜಕ್ಕೂ ಒಂಥರ ಶಾಕ್ ಆಯಿತು. ಅಷ್ಟು ದೊಡ್ಡ ನಟನ ಮಗ ಏನಿಗೆ ಆ ರೀತಿ ಎಲ್ಲ ಆಯಿತು ಅಂತ ಅಂದ್ಬಿಟ್ಟು. ಆ ಸಂಪೂರ್ಣ ಸೀರೀಸ್ ಇದೇ ವಾಹಿನಿಯಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲ ರಮ್ಯಾ ಜಗತ್ ಮೈಸೂರು ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಸಾಕಷ್ಟು ಸ್ಟಾರ್ಗಳ ಸಂದರ್ಶನ ಬರೋದಿದೆ. ಇನ್ನೊಂದು ವಿಚಾರ ಏನಂದರೆ, ಅವ್ರ ಮನೆಗೆ ಹೋದಾಗ ಹೇಳ್ಕೊಂಡ್ರು ಇದು ಅಶ್ವಥ್ ಸರ್ ಅವರು ಕಟ್ಟಿದಂಥ ಮನೆ, ಸುಮಾರು ಒಂದು 50 ವರ್ಷಗಳಾಗಿದೆ. ಆ ಸಮಯದಲ್ಲಿ 8x9 ಚದರದ ಮನೆ ಅಂತೆ. ನಮ್ಮ ತಂದೆಯವರು ಭಾಳ ಕಷ್ಟಪಟ್ಟು ಕಟ್ಟಿದ ಮನೆ ಇದು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಕಟ್ಟಿದಂಥ ಮನೆ ಇದು ಅಂತ ಹೇಳಿದರು. ಕಲಾವಿದರುಗಳನ್ನ ಏನೋ ಬೇರೆ ರೀತಿಯೇ ಅಂದ್ಕೊಂಡಿರ್ತೀವಿ, ಆದರೆ ಅವರು ಕೂಡ ಸಾಮಾನ್ಯರಂತಲೇ ಭಾಳಷ್ಟು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಆದರೆ ತೆರೆ ಮೇಲೆ ಪಾತ್ರಗಳ ಮೂಲಕ ಕಾಣಿಸ್ಕೊಳ್ಳೋದ್ರಿಂದ ನಮಗೆ ಅಷ್ಟು ಅನುಭವಕ್ಕೆ ಬರೋಲ್ಲ. ಈಗಿನ ಕಾಲದ ಕಲಾವಿದರಿಗೂ ಆಗಿನ ಕಲಾವಿದರಿಗೂ ಬಹಳನೇ ವ್ಯತ್ಯಾಸ ಇದೆ. ಆಗಿನ ಕಲಾವಿದರು ಇನ್ನೂ ಸಹ ಎಷ್ಟೋ ಜನ ಬೆಂಗಳೂರಿನಲ್ಲಿ ಹಿರಿಯ ಕಲಾವಿದರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಘಟನೆಗಳು ನೋಡಿದ್ದೀವಿ. ಇನ್ನು ಅಶ್ವಥ್ ಸರ್ ಅವರು ಮೈಸೂರು ಬಿಟ್ಟು ಹೋಗಲಿಲ್ಲ, ಅವರು ಅಷ್ಟೇ, ಅವರು ಇದ್ದಷ್ಟು ದಿನ ಮೈಸೂರಿನಲ್ಲೇ ಇಲ್ಲಿದ್ದುಕೊಂಡೇ ಹೊರಗೆಲ್ಲ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬರ್ತಿದ್ರಂತೆ.
ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಅಂದರೆ ಇವರ ಶಂಕರ ಅಶ್ವಥ್ ಸರ್ ಅವರ ಜೀವನದ ಬಗ್ಗೆ ಮತ್ತು ಅಶ್ವಥ್ ಸರ್ ಅವರ ಜೀವನದ ಬಗ್ಗೆ. ಇನ್ನೂ ಹೇಳಬೇಕಂದ್ರೆ ಮುಂದಿನ ವೀಡಿಯೋಗಳಲ್ಲಿ ಅಶ್ವಥ್ ಸರ್ ಅವರ ಪತ್ನಿ 93 ವರ್ಷ ಆಗಿದೆ, ಅಶ್ವಥ್ ಸರ್ ಅವರ ಪತ್ನಿಗೆ 93 ವರ್ಷ ಆಗಿದೆ. ಈಗಲೂ ಸಹ ಶಂಕರ್ ಅಶ್ವಥ್ ಸರ್ ಅವರ ವೈಫ್ ತಮ್ಮ ಅತ್ತೆನ ನೋಡ್ಕೊತಾ ಇದ್ದಾರೆ. ಅದೆಲ್ಲವನ್ನು ನೆಕ್ಸ್ಟ್ ಸೀರೀಸಲ್ಲಿ ಬರುತ್ತೆ. ತಪ್ಪದೆ ರಮ್ಯಾ ಜಗತ್ ಮೈಸೂರು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.